ಎವ್ರಿವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಸಾಕಷ್ಟು ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಬ್ರೋ ನೀವು ಫ್ರೀ ಫೇಕ್ ಫೇಕ್ ನ್ಯೂಸ್ ಹಾಕ್ತಿದ್ದಾರೆ, ಫೇಕ್ ಅದು ಪ್ರಮೋಷನ್ ಆಗಿಲ್ಲ, ಫೇಕ್ ಫೇಕ್ ಅಂತ. ಇದಕ್ಕೆ ಅದನ್ನು ಫೇಕ್ ಅಲ್ಲ, ಇದು ಪ್ರೂವ್, ಇದು ನಿಜ ಅಂತ ಪ್ರೂವ್ ಮಾಡೋಕ್ಕೆ ಒಂದು ನೋಟಿಫಿಕೇಶನ್ ಬಂದಿದ್ದಾರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಇದು ಕೂಡ VT ಅಪ್ಡೇಟ್ ಆಗಿದೆ ಆ್ಯಂಡ್ ರೆಕಗ್ನೈಸ್ಡ್ ಬೈ AICTE ನ್ಯೂ ಡೆಲ್ಲಿ. ಓಕೆ, ಇದನ್ನು ಸರ್ಕ್ಯುಲರ್ ಬಿಟ್ಟಿದ್ದಾರೆ ಎಕ್ಸಾಮ್ ಪ್ರಮೋಷನ್ ಬಗ್ಗೆ. ಅದು ಏನಂತ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮೊದಲ ಬಂದ್ಬಿಟ್ಟು ಇಲ್ಲಿ ಮೂರು ಸರ್ಕಲ್ ಬರೆದಿದೆ. ಒಂದು ನೋಟಿಸ್ ಎಕ್ಸಾಮಿನೇಷನ್ ಅಪ್ಡೇಟ್ ಆ್ಯಂಡ್ 23/7 ಅಂತ ನೋಡಿ, ನಿಮ್ಮ ಕಣ್ಣು ಮುಂದೆ ಕಡಿದನ್ನು ಡೌನ್ಲೋಡ್ ಮಾಡ್ತಿದ್ದೀನಿ. ಅದನ್ನು ಮೇಲೆ ನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ, ಆಗ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಏನು ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಡಿಲೇ ಆಗ್ತಿದೆ. ಡ್ಯೂ ಯು ವಾಂಟ್ ಟು ಡೌನ್ಲೋಡ್, ನಾವು ಡೌನ್ಲೋಡ್ ಕೊಟ್ಟೆ. ಡೌನ್ಲೋಡ್ ಕೊಟ್ಟ ತಕ್ಷಣ ಮೇಲೆ ನಿಮಗೆ ಡೌನ್ಲೋಡ್ ಆಗ್ತಿರುತ್ತೆ. ಡೌನ್ಲೋಡ್ ಆದ ನಂತರ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾಗುತ್ತೆ. ನೋಡಿ, ನಿಮ್ಮ ಕಣ್ಣು ಮುಂದೆ ಕಾಣುತ್ತೆ, ಓಪನ್ ಆಗ್ತಿದೆ. ನೋಟಿಸ್ ಎಕ್ಸಾಮಿನೇಷನ್ PDF ಅನ್ನು STM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಧಾರವಾಡ ಅಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಕರೆಂಟ್ ಸೆಕೆಂಡ್ ಸೆಮಿಸ್ಟರ್ BE ಸ್ಟೂಡೆಂಟ್ಸ್ ದ ರಿವಿಷನ್ ಆಫ್ ಫಸ್ಟ್ ಸೆಮಿಸ್ಟರ್ ಕೋರ್ಸ್ ವಿಲ್ ಕಂಟಿನ್ಯೂ ಅಪ್ ಟು. ಓಕೆ, ಇದು ಫಸ್ಟ್ ಸೆಮಿಸ್ಟರ್ಗೆ ರಿವಿಷನ್ ಮಾಡಿ ನೀವು ಎಕ್ಸಾಮ್ ಮಾಡ್ತೀನಿ ಅನೌನ್ಸ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಅಲ್ಲ ನಮಗೆ, ನಮಗೆ ಇದು ಇಂಪಾರ್ಟೆಂಟ್. ನೋಡಿ, ಇನ್ 8 ಬಂದ್ಬಿಟ್ಟು ದೇರ್ ಈಸ್ ನೋ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಫಾರ್ ಸೆಕೆಂಡ್ ಸೆಮಿಸ್ಟರ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಕೋರ್ಸಸ್ ಫಾರ್ ರೆಗ್ಯುಲರ್ ಕರೆಂಟ್ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್. ಯಾರ್ಯಾರು ರೆಗ್ಯುಲರ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಸೆಮಿಸ್ಟರ್ ಎಕ್ಸಾಮಿನೇಷನ್ ಇರೋಲ್ಲವನ್ನು ಪ್ರೊವೈಡ್ ಮಾಡಲಾಗುವುದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. VT ಫಾರ್ಮ್ಯಾಟ್ ಪ್ರಕಾರ ನಾವು ಇಂಟರ್ನಲ್ ಮಾರ್ಕ್ಸು ಮತ್ತು ಅದು ಪ್ರಿವಿಯಸ್ ಸೆಮಿಸ್ಟರ್ 50% ಕೂಡ ನಾವು ಅನೌನ್ಸ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಥರ್ಡ್ ಸೆಮಿಸ್ಟರ್ನ ನಾವು ಅನೌನ್ಸ್ ಮಾಡ್ತೀವಿ ಫ್ಯೂಚರಲ್ಲಿ ಅಂತ ಕೊಟ್ಟಿದ್ದಾರೆ. ಮತ್ತು ಫೋರ್ತ್ ಸೆಮ್ ಬಿಡಿ ಸ್ಟೂಡೆಂಟ್ಸ್ ಏನು ಕೊಟ್ಟಿದ್ದಾರೆ ಅಂದರೆ, ಪ್ರಾಕ್ಟಿಕಲ್ ಸೆಷನ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ 5 to 13 ಮಾಡ್ತೀವಿ. ಮತ್ತು CA ಎವಾಲ್ಯೂಷನ್ ಕೂಡ ಮಾಡ್ತೀವಿ. ಮತ್ತು ಆ ಲ್ಯಾಬ್ ವರ್ಕಿಂಗ್ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮತ್ತು ದೇರ್ ಈಸ್ ನೋ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಫಾರ್ ಥಿಯರಿ ಪ್ರಾಕ್ಟಿಕಲ್ ಪ್ರಾಜೆಕ್ಟ್ ಫಾರ್ ರೆಗ್ಯುಲರ್ ಫೋರ್ತ್ ಸೆಮ್ ಸ್ಟೂಡೆಂಟ್ಸ್. ನೋಡಿ, ಇದು ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾವುದೇ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಇಲ್ಲ, ನಿಮ್ಮನ್ನು ಕೂಡ ಪ್ರಮೋಟ್ ಮಾಡ್ತಿದ್ದೀವಿ. ಆ್ಯಸ್ ಪರ್ VT ಫಾರ್ಮುಲಾ ಪ್ರಕಾರ 50% CAE ಮತ್ತು ಹಿಂದಿನ 50% ಮೇಲೆ ನಿಮ್ಮ ಪ್ರಾಡಕ್ಟ್ ಇದು ಕೂಡ ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ಕಣ್ಣು ಮುಂದೆ ಕೂಡ ಕಾಣ್ತಿದೆ. ಇದು ಕೂಡ ಪ್ರೂಫ್ ಬಂದ್ಬಿಟ್ಟು. ನಂತರ ಬಂದ್ಬಿಟ್ಟು ಇಲ್ಲೇ ಕೂಡ ಮೆನ್ಷನ್ ಮಾಡಿದ್ದಾರೆ 6 BE ಸ್ಟೂಡೆಂಟ್ಸು, ಅವರು ಕೂಡ ದೇರ್ ಇಸ್ ನೋ ಸೆಮ್ ನೋಡಿ, ನಿಮ್ಮ ಕಣ್ಣು ಮುಂದೆ ಕಾಣಿಸಿದೆ, 6 semester BE ಸ್ಟೂಡೆಂಟ್ಸ್ ದೇರ್ ಇಸ್ ನೋ ಸೆಮಿಸ್ಟರ್ ಎಕ್ಸಾಮಿನೇಷನ್ ಫಾರ್ ಥಿಯರಿ ಪ್ರಾಕ್ಟಿಕಲ್ ಪ್ರಾಜೆಕ್ಟ್ ಫಾರ್ ರೆಗ್ಯುಲರ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸೇಮು, 50% CAE 50% ಪರ್ಫಾರ್ಮೆನ್ಸ್ ಆಗುತ್ತೆ. ನೀವು ಹೋಗಿ ಈಗ STM ಕಾಲೇಜು ನೀವು ವೆಬ್ಸೈಟ್ ಉಂಟು ಗೊತ್ತಾಗುತ್ತೆ, ಇದು ಕೂಡ VT ಎಂಟರ್ ಬರೋದು. ಯಾವುದೇ ಕಾರಣಕ್ಕೂ VT ಪರ್ಮಿಷನ್ ಇದೆ ಅಥವಾ VT ಆದೇಶದ ಇಲ್ಲದೆ ಯಾವುದೇ ಕಾರಣಕ್ಕೆ ಇವರು ಸರ್ಕಲ್ನ ಹೊರಡಿಸೋಕ್ಕಾಗಲ್ಲ. ಅದು ಕೂಡ VT ಕೂಡ ಸರ್ಕಲ್ ಬರುತ್ತೆ, ಸ್ವಲ್ಪ ಕಾಯಿರು ವೆಯ್ಟ್ ಮಾಡಿ ಅಂತ ಹೇಳಿ ಕಷ್ಟಪಡ್ತೀನಿ. ಈ ಥರ ಹೆಚ್ಚಿನ ಅಪ್ಡೇಟ್ ಆಗುವಂಥ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.